ಐಸಿಸಿ ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ಎದುರಿನ ನ್ಯೂಜಿಲೆಂಡ್ ಸೋಲಿಗೆ ಇದೊಂಥರ ಅನ್ಯಾಯ ಎಂದು ಭಾರತ ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ ಪೂಜಾರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ ವಿಶ್ವಕಪ್ ಟೂರ್ನಿಯಲ್ಲಿ ಇಂಗ್ಲೆಂಡ್ ತಂಡ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತ್ತು. ನನ್ನ ಪ್ರಕಾರ ಫೈನಲ್ನಲ್ಲಿ ಯಾರೂ ಸೋತಿಲ್ಲ, ಎರಡೂ ತಂಡಗಳು ಟ್ರೋಫಿಯನ್ನ ಹಂಚಿಕೊಂಡಿವೆ. ಆದರೆ ವಿಜೇತ ತಂಡವನ್ನ ಐಸಿಸಿ ನಿರ್ಧರಿಸಿತು, ಅದಕ್ಕಾಗಿ ಉಪಾಯವನ್ನ ಬಳಸಿತು. ವಿಶ್ವಕಪ್ ಫೈನಲ್ನಲ್ಲಿ ಹೀಗೆ ಹಿಂದೆಂದೂ ನಡೆದಿಲ್ಲ, ಹೀಗಾಗಿ ನನಗೆ ಈ ವಿಷಯದ ಬಗ್ಗೆ ಖಚಿತವಿಲ್ಲ ಎಂದು ಇಂಡಿಯನ್ ಆಯಿಲ್ ಕಾರ್ಪೊರೇಟರ್ ಆಯೋಜಿಸಿದ್ದ ಕ್ರೀಡಾ ಸಮಾವೇಶದಲ್ಲಿ ಪೂಜಾರ ಹೇಳಿಕೊಂಡಿದ್ದಾರೆ. ಪ್ರಶಸ್ತಿ ಸುತ್ತಿನಲ್ಲಿ ಇಂಗ್ಲೆಂಡ್ 22 ಬೌಂಡರಿ ಮತ್ತು 2 ಸಿಕ್ಸರ್ಗಳನ್ನು ಬಾರಿಸಿತ್ತು. ನ್ಯೂಜಿಲೆಂಡ್ ತಂಡ 16 ಬೌಂಡರಿಗಳನ್ನು ಸಿಡಿಸಿತ್ತು. ರೋಚಕ ಹಂತಕ್ಕೆ ತಲುಪಿದ್ದ ಪಂದ್ಯದಲ್ಲಿ ಎರಡೂ ತಂಡಗಳು ಸಮಬಲವನ್ನು ಸಾಧಿಸಿದ್ವು. ಸೂಪರ್ ಓವರ್ನಲ್ಲೂ ಎರಡೂ ತಂಡಗಳು 15 ರನ್ಗಳಿಂದ ಪಂದ್ಯ ಟೈ ಅನ್ನು ಮಾಡಿಕೊಂಡಿದ್ವು. ಬೌಂಡರಿ ಸಂಖ್ಯೆಗಳನ್ನು ಪರಿಗಣಿಸಿ ಇಂಗ್ಲೆಂಡ್ ವಿಜಯಿ ಎಂದು ಘೋಷಿಸಲಾಗಿತ್ತು. ಆದರೆ ಈ ನಿಯಮ ನ್ಯೂಜಿಲೆಂಡ್ ಪಾಲಿಗೆ ಕೊಂಚ ಅನ್ಯಾಯ ಮಾಡಿದೆ. ಯಾಕೆಂದರೆ ನ್ಯೂಜಿಲೆಂಡ್ ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನವನ್ನು ನೀಡಿತ್ತು. ಈ ಪಂದ್ಯ ಪ್ರತಿ ವಿಶ್ವಕಪ್ ವೇಳೆಯೂ ಖಂಡಿತ ನೆನಪಾಗಲಿದೆ ಎಂದು ಪೂಜಾರ ಹೇಳಿಕೆಯನ್ನು ನೀಡಿದ್ದಾರೆ. ಪಂದ್ಯಾಟದಲ್ಲಿ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿದ್ದ ಭಾರತ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧವೇ ಸೋತು ನಿರಾಸೆಯನ್ನು ಅನುಭವಿಸಿತ್ತು.